स्टूडेंट्स 2020 इनकम टैक्स 2 ನಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಗೆ ಒಂದು ಕ್ವೆಶ್ಚನ್ ಇದೆ ಇದು ಕೂಡ 14 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತದ್ದು ಇಲ್ಲಿ ಡಾಕ್ಟರ್ ಪ್ರೊಫೆಷನಲ್ ಯಾರಿಲ್ಲ ಡಾಕ್ಟರ್ ಒಬ್ಬ ಡಾಕ್ಟರ್ ಗೆ ಏನೇನು ಇನ್ಕಮ್ ಇರುತ್ತೆ ಏನೇನು ಎಕ್ಸ್ಪೆನ್ಸಸ್ ಇರುತ್ತೆ ಜಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಓದಿದ್ರೆ ಗೊತ್ತಾಗುತ್ತೆ ಫಸ್ಟ್ ಕ್ವೆಶ್ಚನ್ ಓದ್ತೀನಿ ಡಾಕ್ಟರ್ ಕೃಷ್ಣ ಇಸ್ ಎ ರಿನೋವೇಟೆಡ್ ಮೆಡಿಕಲ್ ಪ್ರಾಕ್ಟಿಷನರ್ ಹಿ ಫರ್ನಿಷಸ್ ದ ಫಾಲೋಯಿಂಗ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಫಾರ್ ದ ಇಯರ್ ಫೈನಾನ್ಷಿಯಲ್ ಇಯರ್ 1920 अंत दुड्डु बंदिरोदु नोडि दुड्डु अनेक रीतियल्लि बरुत्ते लोन् तगोंड्रे दुड्डु बरुत्ते साल तगोंड्रे दुड्डु बरुत्ते करेक्ट क्यापिटल हाकिद्रे दुड्डु बरुत्ते यावदाद्रू असेट् मारिद्रे दुड्डु बरुत्ते बट इवेल्ल इन्कम् अल्ल ओब्ब डाक्टर् गे एनेनु इन्कम् बरुत्ते इंजेक्षन् कुच्चिद्रे कन्सल्टेन्सि कोट्रे हौदा मत्ते विसिट् माडिद्रे बेरे हास्पिटल्स् गे मेडिसिन् मारिद्रे ಯಾರಾದ್ರೂ ಯಾರು ಪೇಷಂಟ್ ಗಳಿಗೆ ಗಿಫ್ಟ್ ಕೊಟ್ರೆ ಈ ತರದ್ದು ಅವನಿಗೆ ಇನ್ಕಮ್ಸ್ ಆಗಿರುತ್ತೆ ಕರೆಕ್ಟ್ ಇಲ್ಲ ಸೊ ಆ ತರದ್ದು ಏನಾದ್ರೂ ಇದೆಯಾ ಇದೆ ಮೊದಲನೇದು ಕನ್ಸಲ್ಟೇಷನ್ ಫೀ ಅಂತ ಹೇಳಿ ನೋಡಿ ನಿಮಗೆ ಕ್ವೆಶ್ಚನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಕೊಟ್ಟಿರ್ತಾರೆ ಅವನು ಕೊಟ್ಟಿರೋದೇನು ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಕರೆಕ್ಟಾ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಕೊಟ್ರೆ ನಮಗೆ ಇನ್ಕಮ್ ಯಾವ ವರ್ಷದಾದರೂ ಆಗಿರುತ್ತೆ ಅದು ಓದ ವರ್ಷದ್ದಾದ್ರೂ ಆಗಿರಲಿ ಈ ವರ್ಷದ್ದಾದ್ರೂ ಆಗಿರಲಿ ಮುಂದಿನ ವರ್ಷದ್ದಾದ್ರೂ ಆಗಿರಲಿ ಆ ಇನ್ಕಮ್ ಈ ವರ್ಷ ಏನಾದರೂ ನಾವು ರಿಸೀವ್ ಮಾಡಿದ್ರೆ ಪಡೆದಿದ್ರೆ ಅದನ್ನ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತಾನೆ ಕರೀತೀವಿ ಸರ್ ಓದ ವರ್ಷದ ಇನ್ಕಮ್ ಈ ವರ್ಷ ತಗೋಬೇಕಾ ಬೇಡವಾ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಸರ್ ಮುಂದಿನ ವರ್ಷದ ಇನ್ಕಮ್ ಅಡ್ವಾನ್ಸ್ ತಗೋಬಿಟ್ಟಿದ್ದಾನೆ ಸರ್ ತಗೋಬೇಕಾ ಬೇಡವಾ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಕ್ಯಾಶ್ ಬೇಸಿಸ್ ಮೇಲೆ ನೀವು ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ರೆ ಓಕೆನಾ ನಮಗೆ ಬೇಕಾಗಿರೋದು ಇನ್ಕಮ್ ಅದು ಯಾವ ವರ್ಷದ್ದಾದರೂ ಆಗಿರಲಿ ಅದು ಇನ್ಕಮ್ ಈ ವರ್ಷದ್ದೆ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆನಾ ಈಗ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿ 1819 ಒಂದೊಂದು ವರ್ಷ ಜಾಸ್ತಿ ಮಾಡ್ಕೊಳ್ಳಿ ನಾವು ಮೂರು ವರ್ಷದ್ದು ಸೇರಿಸಿದ್ರೆ 87,000 ಬರ್ತಾ ಇದೆ ಕರೆಕ್ಟಾ 87,000 ಹಾಗಾದ್ರೆ ಇದು ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ ಸೊ ಕನ್ಸಲ್ಟೇಷನ್ ಫೀ ಓಕೆನಾ ನೋಡಿ 2018 to 2020 ಓಕೆನಾ 2020-21 ಕರೆಕ್ಟಾ ಅಂದ್ರೆ ಹೋದ ವರ್ಷದ್ದು ಈ ವರ್ಷದ್ದು ಮುಂದಿನ ವರ್ಷ 1819, 1920, 2021 ಇಷ್ಟುದು ತಗೊಂಡ್ಬಿಡ್ತೀವಿ ಅಲ್ಲಿಗೆ ಒಟ್ಟು ಎಷ್ಟು ಅಂತ ಹೇಳಿದೆ 87,000 ರುಪೀಸ್ ಆಗುತ್ತೆ ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ವಿಸಿಟಿಂಗ್ ಫೀ ಕರೆಕ್ಟಾ ವಿಸಿಟಿಂಗ್ ಫೀ ಯಾವಾಗ್ಲೂ ಅಷ್ಟೇ ಪ್ರೊಫೆಷನಲ್ ಇನ್ಕಮ್ ಆಗಿರೋದ್ರಿಂದ ಟೋಟಲ್ ವಿಸಿಟಿಂಗ್ ಫೀ 30,000 ರುಪೀಸ್ ಇದೆ ಬರ್ತೀವಿ ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ ಅಂತ ಇದೆ ಲೋನ್ ತಗೊಂಡ್ರೆ ಇನ್ಕಮ್ ನಿಮ್ಗೆ ಖಂಡಿತ ಇನ್ಕಮ್ ಅಲ್ಲ ಬಿಟ್ಬಿಡಿ ಮತ್ತೆ ಸೇಲ್ ಆಫ್ ಮೆಡಿಸಿನ್ ಡಾಕ್ಟರ್ ಕೆಲಸ ಏನಪ್ಪ ಮೆಡಿಸಿನ್ ಸೇಲ್ ಮಾಡ ಕರೆಕ್ಟಾ ಸೇಲ್ ಆಫ್ ಮೆಡಿಸಿನ್ ಎಷ್ಟಿದ್ಯಪ್ಪ 73,000 ರುಪೀಸ್ ಇದೆ ನೆಕ್ಸ್ಟ್ ಏನಿದೆ ಹೇಳಿ ಗಿಫ್ಟ್ ಫ್ರಮ್ ಪೇಷಂಟ್ಸ್ ಅಂತ ಇದೆ ಕರೆಕ್ಟಾ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ ಗಿಫ್ಟ್ ಫ್ರಮ್ ಪೇಷಂಟ್ ಗೆ ಗಿಫ್ಟ್ ಫ್ರಮ್ ಪೇಷಂಟ್ ಏನು ಇಲ್ಲ ಎಷ್ಟದು 5,000 ನೆಕ್ಸ್ಟ್ ಇನ್ನೇನಿದೆಯಪ್ಪ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್ ಇವನು ಬೇಸಿಕಲಿ ಎಂತವನಪ್ಪ ಅಂದ್ರೆ ಡಾಕ್ಟರ್ ಯಾವ್ದೋ ಒಂದು ಡಾಕ್ಟರ್ ಪ್ರೊಫೆಷನಲ್ ಜರ್ನಲ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾನೆ ಸೊ ಅದಕ್ಕೋಸ್ಕರ ಅದು ಕೂಡ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ ಓಕೆನಾ ರೆಮ್ಯುನರೇಷನ್ ಫ್ರಮ್ ಪ್ರೊಫೆಷನಲ್ ಜರ್ನಲ್ ಓಕೆನಾ ಪ್ರೊಫೆಷನಲ್ ಜರ್ನಲ್ ಅವನು ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಬರ್ದಿದ್ರೆ ಅವನ್ಗೆ ಇಲ್ಲಿ ಟ್ಯಾಕ್ಸ್ ಮಾಡ್ತಾ ಇರ್ಲಿಲ್ಲ ಅರ್ಥ ಆಗ್ತಾ ಇದ್ಯಾ ಅವನ್ ಪ್ರೊಫೆಷನಲ್ ಜರ್ನಲ್ ಅಲ್ಲೇ ಬರ್ದಿರೋದ್ರಿಂದ ಅವನ್ಗೆ ಇನ್ಕಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಖಂಡಿತ ಇನ್ಕಮ್ ಪ್ರೊಫೆಷನ್ ಆಗೋದಿಲ್ಲ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೂಡ ಇನ್ಕಮ್ ಆಗಲ್ಲ ಬೇರೆ ಏನಾದ್ರೂ ಕೊಟ್ಟಿದ್ದಾನ ಅಂತ ಹೇಳಿದ್ರೆ ಇನ್ ಏನು ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟ್ ಇನ್ಕಮ್ ಸಂಬಂಧಪಟ್ಟ ಹಾಗೆ ಕರೆಕ್ಟಾ ಎಸ್ ಆರ್ ನೋ ಹಾಗಾದ್ರೆ ಈಗ ಟೋಟಲ್ ಎಷ್ಟು ಇನ್ಕಮ್ ಬಂದಿದೆ 2,01,000 ರುಪೀಸ್ ಇನ್ಕಮ್ ಬರ್ತಾ ಇದೆ ಈಗ ಈ ಇನ್ಕಮ್ ಅಲ್ಲಿ
ಯಾವ್ಯಾವ ಪ್ರೊಫೆಷನಲ್ ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಇದೆ. ಅದಕ್ಕೆ ಮೊದಲಿಂದ ಬನ್ನಿ, ರೆಂಟ್ ಆಫ್ ಕ್ಲಿನಿಕ್ ಅಂದ್ರೆ ಅವನ್ ಕ್ಲಿನಿಕ್ ಗೆ ರೆಂಟ್ ಕೊಟ್ರೆ ಹೌದಾ, ಏನದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಇವನು 1819, 1920, 2021 ಹೋದ ವರ್ಷದ್ದು, ಈ ವರ್ಷದ್ದು, ಮುಂದಿನ ವರ್ಷದ್ದು ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದಾನೆ. ಆದ್ರೂ ಕೂಡ ನಾವು ತಗೊಳ್ತೀವಿ. ಕರ್ನಾಟಕದಲ್ಲಿ ಇದೆ ಟೋಟಲ್ 6,000 ರುಪೀಸ್ ರೆಂಟ್ ಆಫ್ ಕ್ಲಿನಿಕ್ ಇದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್, ಅದು ಕೂಡ ಏನಪ್ಪ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಎಷ್ಟಿದೆಪ್ಪ 2,000. ನೆಕ್ಸ್ಟ್ ಏನಪ್ಪ ಇದೆ, ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಅಂತ ಇದೆ. ಇದನ್ನ ಒಂದ್ ಸ್ವಲ್ಪ ನೋಡ್ಬೇಕು ಇಲ್ಲಿ. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್, ಸಿ ನಾನು ಓಲ್ಡ್ ವಿಡಿಯೋನಲ್ಲಿ ಪ್ರೊಫೆಷನ್ ಬುಕ್ಸ್ ಅಲ್ವಾ, ಇದರ ಮೇಲೆ ಯೂಶುವಲ್ ಆಗಿ ನಾವು ಡಿಪ್ರಿಸಿಯೇಷನ್ ಮಾಡ್ತೀವಿ. ಓಲ್ಡ್ ವಿಡಿಯೋಲಿ 60% ಅಂತ ಹೇಳಿದ್ದೆ, ಅದು ತಪ್ಪು. ಓಕೆನಾ, ಎಷ್ಟಪ್ಪ ಈಗ ಬುಕ್ಸ್ ಪರ್ಚೇಸ್ ಮಾಡೋದು 8,000. ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ 8,000 ಅಂತ ಇದೆ. ಇದರ ಮೇಲೆ 40% ಡಿಪ್ರಿಸಿಯೇಷನ್ ಕೊಡ್ಬೇಕು. ಎಷ್ಟು ಬರುತ್ತೆ, 4,32,300 ರೂಪಾಯಿ ಡಿಪ್ರಿಸಿಯೇಷನ್ ಆಗುತ್ತೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಕಾರಣ ಏನಂದ್ರೆ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ ಪರ್ಸನಲ್. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಆನ್ ಪ್ರಾಪರ್ಟಿ ಅಂತ ಇದೆ. ಯಾವ ಪ್ರಾಪರ್ಟಿ ಮೇಲೆ ಅವನೇನಾದ್ರೂ ಅಡ್ಜಸ್ಟ್ಮೆಂಟ್ ಹೇಳಿದ್ದಾನ, ಪ್ರಾಪರ್ಟಿನ ನಾನು ಇಷ್ಟು ಪರ್ಸೆಂಟ್ ಕ್ಲಿನಿಕ್ ಯೂಸ್ ಮಾಡ್ತಾ ಇದೀನಿ ಅಂತ ಕೊಟ್ಟಿದ್ದಾನ, ಇಲ್ಲ. ಹಾಗಾದ್ರೆ ಆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಮಾಡೋದು ಯಾವ್ದಕ್ಕಾಗಿರುತ್ತೆ, ಅವನು ಲೆಟ್ ಔಟ್ ಮಾಡಿರೋ ಪ್ರಾಪರ್ಟಿಗೆ ಆಗಿರುತ್ತೆ, ತಗೊಳಕ್ಕೂ ಹೋಗ್ಬೇಡಿ. ಓಕೆನಾ. ನೆಕ್ಸ್ಟ್ ಇನ್ನೇನಿದೆಯಪ್ಪ, ಇನ್ನೇನಿದೆಯಪ್ಪ ಅಂದ್ರೆ ಪರ್ಚೇಸ್ ಆಫ್ ಮೋಟಾರ್ ಕಾರ್ ಅಂತ ಇದೆ. ಕರೆಕ್ಟಾ, ಪರ್ಚೇಸ್ ಆಫ್ ಮೋಟಾರ್ ಕಾರ್ ಇಲ್ಲಿ ತಗೊಳ್ಳೋದಿಲ್ಲ. ಆದ್ರೆ ಕಾರ್ ನ ಯೂಸ್ ಮಾಡಿರ್ತಾನ, ಅದಕ್ಕೆ ಡಿಪ್ರಿಸಿಯೇಷನ್ ಆಗಿರುತ್ತಾ, ಆಗಿರುತ್ತೆ. ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ, ಏನಂತ ಕೊಟ್ಟಿದ್ದಾನೆ ಅಂದ್ರೆ ಒಟ್ಟು ಪರ್ಚೇಸ್ ಮಾಡಿರೋದು 45,000 ರೂಪಾಯಿ ಪರ್ಚೇಸ್ ಮಾಡಿದ್ವಿ, ವರ್ಷಕ್ಕೆ 15% ಡಿಪ್ರಿಸಿಯೇಷನ್ ಕೊಡ್ತೀವಿ. ಆದ್ರೆ ಮೋಟರ್ ಕಾರ್ ಯೂಸ್ ಮಾಡಿರೋದು ಬರೀ 1/3 ಭಾಗ ಪರ್ಸನಲ್ ಯೂಸ್ ಮಾಡಿದ್ದಾನೆ, 2/3 ಭಾಗ ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ. ಅವನೇ ಹೇಳಿದ್ದ ನೋಡಿ, 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಇಸ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳಿದ್ದಾನೆ. 1/3 ಪರ್ಸನಲ್ ಅಂದ್ರೆ ಇನ್ನ 2/3 ಏನಾಗುತ್ತೆ, ಪ್ರೊಫೆಷನ್. 1/3 ಗು 2/3 ಗು ಹೆಂಗ್ ಬರುತ್ತೆ ಅಂತ ಗೊತ್ತಾ, ಗೊತ್ತಿಲ್ಲ. ನೋಡಿ ಈಗ 1 ಇದೆ ಅಂತ ಇಟ್ಕೊಳ್ಳಿ, ಇದರಲ್ಲಿ 1 - 3 ಮಾಡಿದ್ರೆ ನೋಡಿ 3 - 1 ಎಷ್ಟು, 2, 3 ಹಾಗೆ ಅರ್ಥ ಆಗ್ತಿದ್ಯಾ. ಸಪೋಸ್ 1 - 1/5 ಬಂತು ಅಂತ ಇಟ್ಕೊಳ್ಳಿ, 5 - 1 ಎಷ್ಟು, 4/5 ಹಾಗೆ ಇಟ್ಕೊಳ್ಳಿ, 1/10 ಅಂತ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ, 9/10 ಅರ್ಥ ಆಗ್ತಿದ್ಯಾ. ಈ ತರ ನಾವು ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು. ನಾವಿಲ್ಲಿ ತಗೊಳ್ತಾ ಇರೋದು ಬರೀ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ಎಷ್ಟು ಬರುತ್ತಪ್ಪ ಅಂದ್ರೆ 2/3 ಬರುತ್ತೆ. ಕರೆಕ್ಟಾ, 2/3 ಎಷ್ಟು ಬರುತ್ತೆ ಹೇಳಿ, 4,500 ರುಪೀಸ್ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಆಗುತ್ತೆ. ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಫೈರ್ ಇನ್ಶೂರೆನ್ಸ್ ಆನ್ ಪ್ರಾಪರ್ಟಿ. ಯಾವ ಪ್ರಾಪರ್ಟಿನಪ್ಪ ಅದು, ಫೈರ್ ಇನ್ಶೂರೆನ್ಸ್ ಪ್ರಾಪರ್ಟಿ. ಓಕೆನಾ, ಸೊ ಅದಕ್ಕೋಸ್ಕರ ಫೈರ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ಆನ್ ಪ್ರಾಪರ್ಟಿ ಎಷ್ಟಪ್ಪ, 200. ಇಲ್ಲಿ ಕಂಟಿನ್ಯೂ ಮಾಡ್ಲಾ, 6ನೇ ಪಾಯಿಂಟ್ ಏನಂತ ಇದೆ, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಅಂತ ಇದೆ. ನೋಡಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ ಗೆ ನಾವೇನು ಮಾಡಕ್ ಆಗಲ್ಲ, ಆದ್ರೆ ಆ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಡಿಪ್ರಿಸಿಯೇಷನ್ ಆಗುತ್ತೆ. ಕರೆಕ್ಟಾ, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಎಷ್ಟಿದೆಯಪ್ಪ, ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂದ್ರೆ 47,000 ರುಪೀಸ್ ಮೇಲೆ 15% ಡಿಪ್ರಿಸಿಯೇಷನ್ ಆಗುತ್ತೆ. ಎಷ್ಟು ಬರುತ್ತೆ ಹೇಳಿ, 7,050 ರುಪೀಸ್ ಬರುತ್ತೆ. ನೆಕ್ಸ್ಟ್ ಹಾಗೆ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಯಾವಾಗ್ಲೂ ಅಷ್ಟೇ ಈ ಇನ್ಕಮ್ ಟ್ಯಾಕ್ಸ್ ಅದು ಪರ್ಸನಲ್, ಅದಕ್ಕೋಸ್ಕರ ಇಲ್ಲಿ ಬರೆಯೋದಕ್ಕೆ ಹೋಗ್ಬೇಡಿ. ಓಕೆನಾ, ಇನ್ಕಮ್ ಟ್ಯಾಕ್ಸ್ ಏನದು, ಪರ್ಸನಲ್ ಇನ್ಕಮ್, ಪರ್ಸನಲ್ ಎಕ್ಸ್ಪೆನ್ಸಸ್ ಅದು, ಅದು ಲಯಬಿಲಿಟಿ. ಓಕೆನಾ, ತಗೊಳಕ್ ಹೋಗ್ಬೇಡಿ. ಸ್ಯಾಲರಿ ಟು ನರ್ಸ್ ತಗೋಬೇಕಲ್ವಾ, ಸ್ಯಾಲರಿ ಟು ನರ್ಸ್. ನೋಡಿ ನೀವು ಯಾವ್ದೇ ಕಾರಣಕ್ಕೂ ಕನ್ಫ್ಯೂಸ್ ಆಗ್ಬೇಡಿ, ನಾವು ಅಲ್ಲಿ ಏನ್ ಇನ್ಅಡ್ಮಿಸಿಬಲ್ ಆಗಿತ್ತು ಇಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ.
ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಇನ್ ಅಡ್ಮಿಸಿಬಲ್ ಏನೇನ್ ಮಾಡಿದ್ವಲ್ಲ ಇಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ ಅವು. ಇಲ್ಲಿ ಏನಿದ್ರು ಅಡ್ಮಿಸಿಬಲ್ ಅಂದ್ರೆ ಬಿಸ್ನೆಸ್ ಪ್ರೊಫೆಷನ್ ಸಂಬಂಧಪಟ್ಟಿರೋದು ಮಾತ್ರನೇ ತಗೊಳ್ಬೇಕು. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಬರುತ್ತೆ ಅಲ್ವಾ, ಯಾಕೆ ಅಂದ್ರೆ ಹಾಸ್ಪಿಟಲ್ ಅಂದ್ಮೇಲೆ ಟಿವಿ ಯಾವು ಇವು ಎಲ್ಲ ಸಿಗುತ್ತೆ ಓಕೆನಾ, ಅವೆಲ್ಲ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಗೆ ಬರುತ್ತೆ. ಸೊ 6,000 ರೂಪೀಸ್. ಇನ್ನೇನಿದೆಯಪ್ಪ, ಪರ್ಚೇಸ್ ಆಫ್ ಎಕ್ಸ್ರೇ ಮಷಿನ್ ಅಂದ್ರೆ ಸರ್ಜಿಕಲ್ ಎಕ್ವಿಪ್ಮೆಂಟ್ ಆಗುತ್ತೆ, ಅದನ್ನು ಕೂಡ ಡಿಪ್ರಿಸಿಯೇಷನ್ ಆನ್ ಎಕ್ಸ್ರೇ ಮಷಿನ್ ಓಕೆನಾ 94,500 ಇಂಟು 15% 14,175. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ ಇದನ್ನ ಬರ್ಕೊಡಿ. ಯಾಕೆ ಅಂದ್ರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಓಕೆನಾ, ಅದಕ್ಕೆ ನಮ್ಮ ಆಡಿಟರ್ ಗೆ ಕೊಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಓಕೆನಾ, ಎಷ್ಟದು 15,000. ನೆಕ್ಸ್ಟ್ ಗಿಫ್ಟ್ ಟು ವೈಫ್ ತಗೊಳಲ್ಲ ಕರೆಕ್ಟಾ, ಇಂಟ್ರೆಸ್ಟ್ ಲೋನ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಅಂತ ಇದೆ ನೋಡಿ, ಲೋನ್ ತಗೊಂಡಿದ್ವಿ ಪ್ರೊಫೆಷನಲ್ ಗೆ ಅದರದ್ದು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ವಿ, ತಗೊಳ್ತಿರೋದು ತಗೊಳ್ಳೋ ಹಾಗಿಲ್ಲ. ಆದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ ಅದನ್ನ ತಗೊಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಲೋನ್ ತಗೊಂಡಿರೋದು ಯಾವ ಉದ್ದೇಶಕ್ಕೆ ಅಂತ, ಪ್ರೊಫೆಷನಲ್ ಗೆ ಅಂತಾನೆ. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆನ್ ಲೋನ್ 2,000 ರುಪೀಸ್ ನ ಇಲ್ಲಿ ಅಡ್ಮಿಸಬಲ್ ಅಂತ ಮಾಡಿ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ದಯವಿಟ್ಟು ತಗೊಳಕ್ ಹೋಗ್ಬೇಡಿ ಓಕೆನಾ. ಲೈಫ್ ಇನ್ಶೂರೆನ್ಸ್ ಡಾಕ್ಟರ್ ಹೆಸರು ಮೇಲೆ ತಗೊಂಡಿರ್ತಾನೆ, ಕ್ಲಿನಿಕ್ ಹೆಸರು ಮೇಲೆ ತಗೊಂಡ್ರಲ್ಲ. ಕಾರ್ ಎಕ್ಸ್ಪೆನ್ಸಸ್ ಏನಿದು, ಕಾರ್ ಎಕ್ಸ್ಪೆನ್ಸಸ್ ಒಟ್ಟು ಎಷ್ಟಾಗಿದೆಯಪ್ಪ ಅಂದ್ರೆ 15,000 ಆಗಿದೆ ಕರೆಕ್ಟ್. ಇದರಲ್ಲಿ ಎರಡನೇ ಮೂರ್ ಭಾಗ ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿರೋದು, ಎಷ್ಟಾಗುತ್ತೆ 10,000 ರೂಪಾಯಿ ಆಗುತ್ತೆ. ಪರ್ಚೇಸ್ ಆಫ್ ಮೆಡಿಸಿನ್ ಅಂತ ಇದೆ ನೋಡಿ, ಮೆಡಿಸಿನ್ ಸೇಲ್ ಮಾಡ್ಬೇಕು ಮಾಡಿದೀವಿ, ಹೆಂಗ್ ಬರುತ್ತೆ ಮೆಡಿಸಿನ್ ಸೇಲ್ ಮಾಡೋದಕ್ಕೆ, ಪರ್ಚೇಸ್ ಮಾಡಿದ್ರೆ ಬರುತ್ತೆ ಕರೆಕ್ಟ್. ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಪರ್ಚೇಸ್ ಆಫ್ ಮೆಡಿಸಿನ್ ಎಷ್ಟು ಇದೆಯಪ್ಪ, 35,000 ಇದೆ. ಈ 35,000 ಇದ್ರೆ ಇದಕ್ಕೆ ಯೂಶುವಲ್ ಆಗಿ ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ ಏನಾದ್ರು ಇದ್ರೆ ಆಡ್ ಮಾಡಿ, ಏನು ಕೊಟ್ಟಿಲ್ಲ ಕರೆಕ್ಟ್, ಇದು ರೂಲ್ಸ್ ಇದು. ಹಾಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ ಏನಾದ್ರು ಇದ್ರೆ ಮೈನಸ್ ಮಾಡಿ, ಎಷ್ಟಿದೆ ಅಂತ ಹೇಳ್ತಿದ್ರೆ ನೋಡಿ, ಕ್ಲೋಸಿಂಗ್ ಸ್ಟಾಕ್ 8,000 ಇದೆ ಅಂತ ಮೈನಸ್ ಮಾಡಿದ್ರೆ 27,000 ರೂಪಾಯಿ ಬರುತ್ತೆ ಕರೆಕ್ಟ್. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ ಡಿಪ್ರಿಸಿಯೇಷನ್ 40% ಮಾಡಿ ಅಂತ ಹೇಳ್ತಾನೆ. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ 15% ಬೇಡ, 40% ಅವನ್ ಹೆಂಗ ಹೇಳಿದ್ರೆ ಹಂಗ್ ಮಾಡಿ ಓಕೆನಾ. ನಮ್ಗೆ ಯಾಕೆ ಸುಮ್ನೆ ಪ್ರೊಫೆಷನಲ್ ಬುಕ್ಸ್ ಮೇಲೆ 60% ಅಂತ ಹೇಳ್ತಾನೆ, ಅದು 40% ಈ ವರ್ಷ ಇರೋದು ಓಕೆನಾ. ಸರ್ಜಿಕಲ್ ಎಕ್ವಿಪ್ಮೆಂಟ್ ಕೂಡ ದಯವಿಟ್ಟು 15% ಮಾಡಿ ಓಕೆನಾ, ಕನ್ಫ್ಯೂಸ್ ಆಗೋಕ್ ಹೋಗ್ತೀನಿ ಓಕೆನಾ. ಇವ್ರು ತಕ್ಕೊಟ್ಕೊಂಡಿದ್ದಾರೆ, ಕ್ಲಿಯರಾ, ಅರ್ಥ ಆಯ್ತಾ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಇನ್ಕಮ್ಸ್ ಹೆಂಗೂ ಬಂದಿದೆ, ಎಕ್ಸ್ಪೆನ್ಸಸ್ ಇದನ್ನ ಟೋಟಲ್ ಮಾಡಿ ಅಲ್ಲಿ ಹಾಕೋಣ. 15,900 ಕರೆಕ್ಟ್ ಏನಪ್ಪ ಸರ್. ಈಗ ಇದನ್ನ ಟೋಟಲ್ ಮಾಡ್ರಪ್ಪ ಎಷ್ಟು ಬರುತ್ತೆ ನೋಡಿ, 7, 5, 11, 12, 18, 19, 20, 21, 22, 23, 24, 25, 26, 27, 28, 29, 30 ಎಷ್ಟು ಬರ್ತಾ ಇದೆಯಪ್ಪ, 1,09,100 ಅಲ್ಲಿಗೆ 2,01,000 ರುಪೀಸ್ ಅಲ್ಲಿ ಓಕೆನಾ, 1,09,125 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ, 875. ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಕಾಣಿಸ್ತಾ ಇದ್ರೆ ಇಲ್ಲಿ ಬರ್ದಿರ್ತೀನಿ ಓಕೆನಾ, 1,09,125, 91,875 ಕ್ಲಿಯರಾ. ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಓಕೆನಾ. ಇದಕ್ಕೂ ಕೂಡ 14 marks ಇದೆ ಬರ್ತದೆ ನೋಡಿ. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ ಯಾವಾಗ್ಲೂ 15% ಚಾರ್ಜ್ ಮಾಡ್ಬೇಕು, ಅವ್ರು ಎಷ್ಟು ಪರ್ಸೆಂಟ್ ಆದ್ರೂ ಕೊಟ್ಟಿರ್ಲಿ ಓಕೆನಾ, ನಾವು 15% ಮಾಡ್ಬೇಕು. ಬುಕ್ಸ್ ಮೇಲೆ ಯಾವ್ದು ಪ್ರೊಫೆಷನಲ್ ಬುಕ್ಸ್ ಮೇಲೆ ಓಕೆನಾ, 40% ಮಾಡ್ಬೇಕು. ರೂಲ್ಸ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಚೇಂಜ್ ಆಗಿದೆ ಅದಕ್ಕೋಸ್ಕರ ಓಕೆನಾ. ಥ್ಯಾಂಕ್ ಯು.